ಧಾರವಾಡ ಜಿಲ್ಲೆಯ ಅನ್ನಗಿರಿ ಪುರಸಭೆ 23 ವಾರ್ಡ್ಗಳಿಗೆ ಎಲ್ಲ ಪಕ್ಷದಿಂದ ಕೊನೆಯ ದಿನವಾದ ಇಂದು 64 ನಾಮಪತ್ರಗಳನ್ನು ಸಲ್ಲಿಕೆಯಾಗಿವೆ ಒಟ್ಟಾರೆಯಾಗಿ ಕೊನೆಯ ದಿನವಾದ ಇಂದಿನವರೆಗೆ 99 ನಾಮಪತ್ರಗಳು ಸಲ್ಲಿಕೆಯಾಗಿವೆ ಅಂತ ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸಿದ್ದಾರೆ ಕೊನೆಯ ದಿನವಾದ ಇಂದು 15 ರಂದು ಎಲ್ಲ ಪಕ್ಷಗಳಿಂದ ಇನ್ನು ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಆಮ್ ಆದ್ಮಿ ಪಕ್ಷದಿಂದ ಹಾಗೂ ಪಕ್ಷೇತರ ಅಭ್ಯರ್ಥಿಗಳಿಂದ ನಾಮಪತ್ರಗಳು ಸಲ್ಲಿಕೆಯಾಗಿವೆ ಅಭ್ಯರ್ಥಿಗಳು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಆಗಮಿಸಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ದಿನಾಂಕ 16 ರಂದು ನಾಮಪತ್ರ ಪರಿಶೀಲನೆ ನಡೆಯುವುದು ಅಭ್ಯರ್ಥಿಗಳು ನಾಮಪತ್ರ ಹಿಂದಕ್ಕೆ ತೆಗೆದುಕೊಳ್ಳುವುದು ದಿನಾಂಕ 18 ರಂದು ಕೊನೆಯ ದಿನವಾಗಿರುತ್ತೆ ಅಂತ ತಿಳಿಸಿದ್ದಾರೆ ಚುನಾವಣಾ ಅಧಿಕಾರಿಗಳಾಗಿ ಶ್ರೀನಿವಾಸ್ ಚಿಮ್ಮಲಗಿ ಎನ್ವೈ ಬೇವಿನಗಡದ ಎಸ್ಎನ್ ಸಿದ್ದಾಪುರ ಆಗಮಿಸಿದ್ರು ಇನ್ನು ಚುನಾವಣೆಯಲ್ಲಿ ಎಂಎಂ ರಾಮನವರ ಐಎಂ ಪಠಾನ್ ಎಸ್ಸಿ ಯಲಬುರ್ಗಿ ಮಠ ಮತ್ತು ಪೊಲೀಸ್ ಠಾಣಾಧಿಕಾರಿ ಎಲ್ಕೆ ಜೂಲಕಟ್ಟಿ ಹಾಗೂ ಅವರ ಸಿಬ್ಬಂದಿ ಸೂಕ್ತ ಬಂದೋಬಸ್ತ್ ಒದಗಿಸಿದ್ರು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಎನ್ ಎಚ್ ಕೋನರೆಡ್ಡಿ ಅವರಿಗೆ ಆಪ್ತರಾಗಿದ್ದ ಶಿವಶಂಕರ್ ಕಲ್ಲೂರು ಅವರು ಇಂದು 4ನೇ ವಾರ್ಡ್ಗೆ ಕಾಂಗ್ರೆಸ್ ಪಕ್ಷದಿಂದ ನಾಮಪತ್ರವನ್ನು ಸಲ್ಲಿಸಿದ್ರು ಬಳಿಕ ಶಿವಶಂಕರ್ ಕಲ್ಲೂರು ಎಸ್ಎನ್ ಟಿವಿ ಜೊತೆ ಮಾತನಾಡಿದ್ರು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರ ನೇತೃತ್ವದಲ್ಲಿ ಅನ್ನಗಿರಿ ಪುರಸಭೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಅಭ್ಯರ್ಥಿಗಳು ನಮ್ಮ ಪಕ್ಷದಿಂದ ಆಯ್ಕೆಯಾಗಲಿದ್ದಾರೆ ಅಂತ ಅವರು ಹೇಳಿದ್ರು ಅನ್ನಗಿರಿ ಪುರಸಭೆ ಚುನಾವಣೆ ಸಂಬಂಧದಂತೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷದ ಅಭ್ಯರ್ಥಿಗಳು ಜಂಟಿಯಾಗಿ ಚುನಾವಣೆ ಎದುರಿಸೋದಕ್ಕೆ ನಾವೆಲ್ಲ ತಯಾರಿ ಮಾಡ್ತಿದ್ವಿ ಇದ್ರ ಮಧ್ಯೆ ಸನ್ಮಾನ್ಯ ಎನ್ ಎಚ್ ಕೋನರೆಡ್ಡಿಯವರು ಜೆಡಿಎಸ್ ಅನ್ನು ತೊರೆದು ಕಾಂಗ್ರೆಸ್ ಸೇರಿದ್ದರಿಂದ ನಾವೆಲ್ಲರೂ ಅವ್ರ ಜೊತೆಗೆ ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದ್ವಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಒಂದಾಗಿ ಅನ್ನಗಿರಿ ಪುರಸಭೆ ಚುನಾವಣೆಯಲ್ಲಿ ಎದುರಿಸಿರುವುದರಿಂದ ಅನ್ನಗಿರಿಯಲ್ಲಿ ಬಹುಮತಕ್ಕಿಂತಲೂ ಹೆಚ್ಚು ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಪಡೀತಾರಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗಿದೆ ಮತ್ತು ಈಗಾಗಲೇ ಸುಮ್ಮನೆ ಕೋನರೆಡ್ಡಿ ಅವರ ನೇತೃತ್ವದಲ್ಲಿ ಕಳೆದ ಚುನಾವಣೆಯಲ್ಲಿ 10 ಸ್ಥಾನಗಳನ್ನು ನಾವೆಲ್ಲ ಗೆದ್ದಿದ್ವಿ ಈಗ ಕಾಂಗ್ರೆಸ್ ಪಕ್ಷದ ಜೊತೆಗೂಡಿದ್ರಿಂದ ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ನಮ್ಮ ಕ್ಷೇತ್ರದ ಮಾಜಿ ಸಚಿವರಾದ ಗಡ್ಡಿಯವರು ವಿನೋದಸಿದ್ದಿಯವರು ಶಿವಾನಂದ ಕರಿಗಾರ್ ಅವರು ಸ್ಥಳೀಯ ಮುಖಂಡರಾದಂಥ ಮಂಜುನಾಥ್ ಮಾಯನವರು ಆದಿಯಾಗಿ ಎಲ್ಲರೂ ವಿಶೇಷವಾದಂಥ ಒಂದು ಪ್ರಯತ್ನದ ಫಲವಾಗಿ ಅನ್ನಗಿರಿಯಲ್ಲಿ ಉತ್ತಮವಾದಂಥ ಒಂದು ಫಲಿತಾಂಶ ಕಾಂಗ್ರೆಸ್ ಪಕ್ಷಕ್ಕೆ ದೊರೆತಿದೆ ಕೋನರೆಡ್ಡಿಯವರು ಬಂದಿದ್ದು ಅವರ ಪಕ್ಷಕ್ಕೆ ಬಂದಿದ್ದೀನಿ ಈರಪ್ಪ ಗುರಿಕಾರ್ ಎಸ್ 9 ಟಿವಿ ಅನ್ನಗಿರಿ